ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು ನನ್ನ ಹೆಸರು ರಾಧಿಕಾ ಹಿರೇಮಠ್ ನಾನು ನಾಲ್ಕನೇ ತರಗತಿಗೆ ಕನ್ನಡ ಶಿವನ ಹೇಳ್ತಾ ಇದ್ದೇನೆ ನಾಲ್ಕನೇ ತರಗತಿ ಮಕ್ಕಳಿಗೆ ಪುನರಾವರ್ತನೆಯ ಅಭ್ಯಾಸದಲ್ಲಿ ಪೇಜ್ ನಂಬರ್ ಹದಿನೆಂಟು ಗದ್ಯಪಾಠ ನಾಲ್ಕು ಮಣ್ಣಿನಿಂದ ಬಂಗಾರ ಪೇಜ್ ನಂಬರ್ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಐತಿ ಮಣ್ಣಿನಿಂದ ಬಂಗಾರ ನಾಲ್ಕನೇ ಗದ್ಯಪಾಠ ಈ ಪಾಠವನ್ನು ಓದ್ತಾ ಹೋಗ್ತೀವಿ ನೋಡಿ ರಾಮಸಾಗರ ಎಂಬ ಒಂದು ಊರು ಅಲ್ಲಿ ಸುಮಾರು ಎರಡ್ನೂರು ಕುಟುಂಬಗಳು ಇದ್ದವು ಆ ಕುಟುಂಬಗಳಲ್ಲಿ ಕುಬೇರಪ್ಪ ಎಂಬುವರ ಕುಟುಂಬವೂ ಒಂದು ಇದ್ದದರಲ್ಲಿ ಅಲ್ಪ ಸ್ವಲ್ಪ ಶ್ರೀಮಂತ ಕುಟುಂಬ ಕುಬೇರಪ್ಪನಿಗೆ ಒಬ್ಬ ಮಗನಿದ್ದನು ಅವನ ಹೆಸರು ಚಂದ್ರಕೀರ್ತಿ ಇವನಿಗೆ ಅದು ಇದು ಪ್ರಯೋಗಗಳನ್ನು ಮಾಡುವ ಹುಚ್ಚು ಯಾರೋ ಹೇಳಿದರಂತೆ ತಾಮ್ರದಿಂದ ಚಿನ್ನವನ್ನು ತಯಾರಿಸಬಹುದು ಎಂದು ಆ ಪ್ರಯೋಗಕ್ಕಾಗಿ ತಂದೆಯಿಂದ ಹಣ ಪಡೆದು ಪಡೆದು ಹಾಳು ಮಾಡಿದ್ದ ತಂದೆಗೂ ಮಗನ ವರ್ತನೆ ಮನಸ್ಸಿಗೆ ನೋವನ್ನುಂಟು ಮಾಡಿತ್ತು ಮಗನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕಲ್ಲ ಎಂದು ತಂದೆ ಯೋಚಿಸುತ್ತಿದ್ದರು ಒಮ್ಮೆ ಆ ಊರಿಗೆ ಒಬ್ಬರು ಜ್ಞಾನಿಗಳು ಬಂದರು ಕುಬೇರಪ್ಪ ತನ್ನ ಮಗನ ವರ್ತನೆಯ ಬಗ್ಗೆ ಆ ಜ್ಞಾನಿಗಳ ಬಳಿ ಹೇಳಿಕೊಂಡ ಆಗ ಜ್ಞಾನಿಗಳು ಚಂದ್ರಕೀರ್ತಿಯನ್ನು ಬರಮಾಡಿಕೊಂಡು ಕುಳಿತುಕೊ ಕುಳಿತಕೊಪ್ಪ ನಿನ್ನ ಹತ್ತಿರ ಪ್ರಯೋಗದ ವಿಷಯ ಮಾತನಾಡುವುದಿದೆ ಎಂದರು ಹೌದಾ ಹೇಳಿ ಹೇಳಿ ಎಂದು ಆಸಕ್ತಿಯಿಂದ ಚಂದ್ರಕೀರ್ತಿ ಜ್ಞಾನಿಗಳ ಬಳಿ ಕುಳಿತ ಆಗ ಅವರು ತಾಮ್ರದಿಂದ ಚಿನ್ನ ಮಾಡುವುದು ಬಲು ಸುಲಭ ಅದನ್ನು ತಯಾರಿಸಲು ನಾಲ್ಕು ಪದಾರ್ಥಗಳು ಬೇಕು ಅವುಗಳಲ್ಲಿ ಮೂರು ನನ್ನ ಬಳಿ ಇವೆ ಮತ್ತೊಂದನ್ನು ನೀನು ತಂದರೆ ನಿನ್ನ ಪ್ರಯೋಗ ಯಶಸ್ವಿಯಾಗುವುದರಲ್ಲಿ ಸಂದೇಹವೇ ಇಲ್ಲ ಎಂದರು ಜ್ಞಾನಿಗಳು ಚಂದ್ರಕೀರ್ತಿ ಸಂತೋಷದಿಂದ ಆ ಪದಾರ್ಥ ಯಾವುದೆಂದು ಹೇಳಿ ಎಷ್ಟೇ ಕಷ್ಟವಾದರೂ ನಾನದನ್ನು ಸಂಪಾದಿಸಿ ತರುತ್ತೇನೆ ಎಂದು ಮಾತುಕೊಟ್ಟ ಆಗ ಜ್ಞಾನಿಗಳು ಬಾಳೆಯ ಎಲೆಯ ಮೇಲೆ ತೆಳ್ಳಗಿನ ಧೂಳಿರುತ್ತದೆ ಅದನ್ನು ಸುಮಾರು ಎರಡು ಕೆಜಿಯಷ್ಟು ಶೇಖರಿಸಬೇಕು ಆದರೆ ಬಾಳೆಯ ಗಿಡವನ್ನು ನೀನೇ ನೆಟ್ಟು ಬೆಳೆಸಬೇಕು ಮಂತ್ರಪೂರ್ವಕ ನೀರು ಗೊಬ್ಬರ ಹಾಕಬೇಕು ಹಾಗಾದರೆ ಮಾತ್ರ ಪ್ರಯೋಗ ಯಶಸ್ವಿಯಾಗುತ್ತದೆ ಎಂದು ಹೇಳಿದರು ಆಗಲಿ ಮಹಾಸ್ವಾಮಿ ಎಂದ ಚಂದ್ರಕೀರ್ತಿ ಆಗ ಜ್ಞಾನಿಗಳು ನಾನು ಐದು ವರ್ಷ ಬಿಟ್ಟು ಮತ್ತೆ ಇಲ್ಲಿಗೆ ಬರುತ್ತೇನೆ ಅಷ್ಟೊತ್ತಿಗೆ ನೀನು ಅದನ್ನು ಶೇಖರಿಸಿಟ್ಟಿರಬೇಕು ಎಂದು ಉಪದೇಶಿಸಿ ಹೊರಟು ಹೋದರು ಚಂದ್ರಕೀರ್ತಿ ತಂದೆಯ ಬಳಿ ಬಂದು ತಮ್ಮ ತೋಟ ಎಲ್ಲಿದೆ ಎಂದು ತಿಳಿದುಕೊಂಡ ಸುಮಾರು ಐದು ಎಕರೆ ಜಮೀನು ಉತ್ತದೆ ಬಿತ್ತದೆ ಹಾಳು ಬಿದ್ದಿತ್ತು ಚಂದ್ರಕೀರ್ತಿ ರಾತ್ರಿ ಹಗಲು ಎನ್ನದೆ ಹಸನು ಮಾಡಿ ಬಾಳೆ ಸಸಿಗಳನ್ನು ನಾಟಿ ಮಾಡಿದ ನಿತ್ಯ ನೀರು ಹಾಯಿಸುತ್ತಾ ಎಲೆಗಳ ಮೇಲಿನ ಧೂಳನ್ನು ಸಂಗ್ರಹಿಸತೊಡಗಿದನು ಒಂದು ವರ್ಷ ಕಳೆಯುವ ಹೊತ್ತಿಗೆ ಒಂದು ಹಿಡಿ ಧೂಳು ಸಿಕ್ಕಿತು ಆದರೆ ಬಾಳೆಯ ಗಿಡಗಳು ಸೊಗಸಾಗಿ ಬೆಳೆದು ಗೊನೆಗಳನ್ನು ಬಿಟ್ಟವು ಕುಬೇರಪ್ಪ ಆ ಗೊನೆಗಳನ್ನು ಕತ್ತರಿಸಿ ಮಾರಿದನು ಅದರಿಂದ ಸಾಕಷ್ಟು ಹಣ ಬಂತು ಚಂದ್ರಕೀರ್ತಿಗೆ ಮಾತ್ರ ಎಲೆಯ ಮೇಲಿನ ಧೂಳು ಹೊರತು ಬೇರೇನೂ ಕಣ್ಣಿಗೆ ಬೀಳುತ್ತಿರಲಿಲ್ಲ ಹೀಗೆ ಐದು ವರ್ಷ ಕಳೆಯುವ ಹೊತ್ತಿಗೆ ಸುಮಾರು ಎರಡು ಕೆಜಿ ಧೂಳನ್ನು ಸಂಗ್ರಹಿಸಿದ್ದ ತಂದೆ ಕುಬೇರಪ್ಪ ಪ್ರತಿ ಸಾರಿಯ ಬೆಳೆಯಿಂದಲೂ ಸಾಕಷ್ಟು ಹಣ ಸಂಗ್ರಹಿಸಿದ್ದ ಕೊಟ್ಟ ಮಾತಿನಂತೆ